ಪ್ಯಾನ್ ಕಾರ್ಡ್ಗೆ ಆಧಾರ್ ಜೋಡಣೆ ಮಾಡುವ ಅವಧಿಯನ್ನ ಕೇಂದ್ರ ಸರ್ಕಾರ ವಿಸ್ತರಣೆ ಮಾಡಿದೆ. ಇದೇ ವರ್ಷದ ಜೂನ್ 30ನೆಯ ತಾರೀಕಿನವರೆಗೆ ಆದಾಯ ತೆರಿಗೆ ಇಲಾಖೆ ಇವತ್ತು ಪ್ರಕಟಣೆಯನ್ನ ಹೊರಡಿಸಿದೆ. ಜೂನ್ 30ರವರೆಗೆ ಡೆಡ್ಲೈನ್ ವಿಸ್ತರಣೆ ಮಾಡಿದೀವಿ, ಅಲ್ಲಿಯವರೆಗೆ ಪ್ಯಾನ್ ಕಾರ್ಡ್ಗೆ ಆಧಾರ್ ಜೋಡಣೆಗೆ ಅವಕಾಶ ಇದೆ ಅಂತೇಳಿ. ಈ ಹಿಂದಿನ ಪ್ರಕಟಣೆಯ ಪ್ರಕಾರ ಮಾರ್ಚ್ 31 ಅಂದರೆ ಇದೇ ಶುಕ್ರವಾರ ಪ್ಯಾನ್ಗೆ ಆಧಾರ್ ಜೋಡಣೆಗೆ ಇದ್ದಂತಹ ಕೊನೆಯ ದಿನ. ಒಂದು ವೇಳೆ 31ರ ಒಳಗಡೆ ಪ್ಯಾನ್ಗೆ ಆಧಾರ್ ಜೋಡಣೆಯನ್ನು ಮಾಡದೆ ಹೋಗಿದ್ದಿದ್ರೆ ಏಪ್ರಿಲ್ 1ನೆಯ ತಾರೀಕಿನಿಂದ ಪ್ಯಾನ್ ಕಾರ್ಡ್ ನಿಷ್ಕ್ರಿಯ ಆಗ್ತಾ ಇತ್ತು. ಆದರೆ ಈಗ ಜೂನ್ 30ರವರೆಗೆ ಪ್ಯಾನ್ಗೆ ಆಧಾರ್ ಜೋಡಣೆಗೆ ಅವಕಾಶ ಇದೆ ಸೀಡಿಂಗ್ ಮಾಡಲಿಕ್ಕೆ. ಆದರೆ ಪ್ಯಾನ್ ಕಾರ್ಡ್ಗೆ ಆಧಾರ್ ಜೋಡಣೆ ಮಾಡಲಿಕ್ಕೆ 1,000 ರೂಪಾಯಿ ದಂಡ ಏನಿತ್ತು ಅದರಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ, ಯಾವುದೇ ವಿನಾಯಿತಿಯನ್ನು ಕೊಟ್ಟಿಲ್ಲ, ಯಾವುದೇ ರಿಯಾಯಿತಿಯನ್ನು ಕೊಟ್ಟಿಲ್ಲ. ಹೇಗೆ ಕಳೆದ ವರ್ಷದ ಜುಲೈ 1ನೆಯ ತಾರೀಕಿನಿಂದ 1,000 ರೂಪಾಯಿ ದಂಡವನ್ನು ಪಾವತಿ ಮಾಡಿ ಪ್ಯಾನ್ ಕಾರ್ಡ್ಗೆ ಆಧಾರ್ ಜೋಡಣೆಯನ್ನು ಮಾಡಲಾಗ್ತಾ ಇತ್ತು, ಅದೇ ರೀತಿ ಈ ವರ್ಷದ ಜೂನ್ 30ರವರೆಗೆ ಪ್ಯಾನ್ಗೆ ಆಧಾರ್ ಜೋಡಣೆ ಮಾಡುವಂತಹ ಸಂದರ್ಭದಲ್ಲಿ 1,000 ರೂಪಾಯಿ ದಂಡವನ್ನು ಪಾವತಿ ಮಾಡಬೇಕಾಗುತ್ತೆ. ಜೊತೆಗೆ ಜೂನ್ 30ರ ಒಳಗಡೆ ಪ್ಯಾನ್ಗೆ ಆಧಾರ್ ಜೋಡಣೆ ಮಾಡದೆ ಹೋದಲ್ಲಿ ಅಂತಹ ಪ್ಯಾನ್ ಕಾರ್ಡ್ ನಿಷ್ಕ್ರಿಯ ಆಗುತ್ತೆ ಜುಲೈ 1ನೆಯ ತಾರೀಕಿನಿಂದ. ಆ ರೀತಿ ನಿಷ್ಕ್ರಿಯ ಆಗುವಂತಹ ಪ್ಯಾನ್ ಕಾರ್ಡ್ಗಳಿಗೂ ಕೂಡ 30 ದಿನದ ಒಳಗಡೆ 1,000 ರೂಪಾಯಿ ದಂಡ ಪಾವತಿ ಮಾಡಿ ಮತ್ತೆ ರೀಆಕ್ಟಿವೇಟ್ ಮಾಡಬಹುದು ಅಂತೇಳಿ ಆದಾಯ ತೆರಿಗೆ ಇಲಾಖೆ ಹೇಳಿದೆ. ಅಲ್ಲೂ ಕೂಡ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಆದಾಯ ತೆರಿಗೆ ಇಲಾಖೆ ಡೆಡ್ಲೈನ್ ವಿಸ್ತರಣೆಗೆ ಕಾರಣ ಏನು ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕಂಪ್ಲೇಂಟ್ಗಳು ಹೋದವು ಆದಾಯ ತೆರಿಗೆ ಇಲಾಖೆಗೆ. ಸರ್ವರ್ ಡೌನ್ ಆಗಿದೆ, ನೀವು ಮಾರ್ಚ್ 31ನೆಯ ತಾರೀಕು ಡೆಡ್ಲೈನ್ ಅನ್ನು ಕೊಟ್ಟಿದ್ದೀರಿ, ಇಲ್ಲಿ ಪ್ಯಾನ್ಗೆ ಆಧಾರ್ ಲಿಂಕ್ ಮಾಡಬೇಕು ಅಂತ ಹೇಳಿದ್ರೆ ಸರ್ವರ್ ಡೌನ್ ಆಗಿದೆ, ತೊಂದರೆ ಆಗ್ತಿದೆ ಜನಸಾಮಾನ್ಯರಿಗೆ ಅಂತೇಳಿ. ಹೀಗಾಗಿ ಟೆಕ್ನಿಕಲ್ ಗ್ಲಿಚಸ್, ತಾಂತ್ರಿಕ ದೋಷದ ಕಾರಣದಿಂದಾಗಿ ಮಾರ್ಚ್ 31ರಿಂದ ಜೂನ್ 30ಕ್ಕೆ ವಿಸ್ತರಣೆ ಮಾಡಿದ್ದಾರೆ. ಇನ್ನೊಂದು ಅಂಕಿಅಂಶವನ್ನು ಆದಾಯ ತೆರಿಗೆ ಇಲಾಖೆ ಇವತ್ತು ತನ್ನ ಪ್ರಕಟಣೆಯಲ್ಲಿ ಕೊಟ್ಟಿರುವಂಥದ್ದು, ಇಲ್ಲಿಯವರೆಗೆ 51 ಕೋಟಿ ಮಂದಿ ಪ್ಯಾನ್ಗೆ ಆಧಾರ್ ಸಂಖ್ಯೆಯನ್ನು ಜೋಡಣೆ ಮಾಡಿದ್ದಾರೆ ಅಂಥೇಳಿ. ಅಂದರೆ 2 ತಿಂಗಳಲ್ಲಿ, ಕಳೆದ ಫೆಬ್ರವರಿ ಮತ್ತು ಈ ತಿಂಗಳು, ಈ 2 ತಿಂಗಳಲ್ಲಿ ಆದಾಯ ತೆರಿಗೆ ಇಲಾಖೆಯ ಮಾಹಿತಿಯ ಪ್ರಕಾರ ಒಟ್ಟು 3 ಕೋಟಿ ಜನ ಪ್ಯಾನ್ಗೆ ಆಧಾರನ್ನು ಲಿಂಕ್ ಮಾಡಿದ್ದಾರೆ. ಅಂದರೆ 1,000 ರೂಪಾಯಿ ದಂಡದ ಪ್ರಕಾರ ಕಳೆದ 2 ತಿಂಗಳಲ್ಲಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ, ಕೇಂದ್ರ ಸರ್ಕಾರಕ್ಕೆ ದಂಡದ ರೂಪದಲ್ಲಿ ಬಂದಿರುವಂಥ ಆದಾಯ ಎಷ್ಟು ಅಂತ ಹೇಳಿದ್ರೆ ಬರೋಬ್ಬರಿ 3,000 ಕೋಟಿ ರೂಪಾಯಿ, ಬರೋಬ್ಬರಿ 3,000 ಕೋಟಿ ರೂಪಾಯಿ. ಇನ್ನು ಬಾಕಿ ಉಳಿದಿರುವಂಥವರು 10 ಕೋಟಿ ಜನ ಪ್ಯಾನ್ಗೆ ಆಧಾರನ್ನು ಲಿಂಕ್ ಮಾಡಬೇಕು. ಅವಧಿಯನ್ನು 3 ತಿಂಗಳು ವಿಸ್ತರಣೆ ಮಾಡಿದ್ದಾರೆ ಜೂನ್ 30ರವರೆಗೆ. ಈ 3 ತಿಂಗಳ ಅವಧಿಯಲ್ಲಿ ಈ 10 ಕೋಟಿ ಜನ ಪ್ಯಾನ್ಗೆ ಆಧಾರನ್ನು ಲಿಂಕ್ ಮಾಡಬೇಕಾಗತ್ತೆ. ಆ ಕಾರಣದಿಂದ ಸರ್ಕಾರಕ್ಕೆ ಇನ್ನು 3 ತಿಂಗಳಲ್ಲಿ ಬರೋಬ್ಬರಿ 10,000 ಕೋಟಿ ರೂಪಾಯಿ ಆದಾಯ ಬರುತ್ತೆ. ಕೂತಲ್ಲೇ ಯಾವುದೇ ಹೊರೆ ಇಲ್ಲದೆ ಇನ್ನು 3 ತಿಂಗಳಲ್ಲಿ ಸರ್ಕಾರಕ್ಕೆ 10,000 ಕೋಟಿ ರೂಪಾಯಿ ಆದಾಯ ಬರುತ್ತೆ ದಂಡದ ರೂಪದಲ್ಲಿ. ಕಳೆದ 2 ತಿಂಗಳಲ್ಲಿ ಬಂದಿರುವಂಥದ್ದು 3,000 ಕೋಟಿ ರೂಪಾಯಿ, ಇನ್ನು 3 ತಿಂಗಳಲ್ಲಿ 10,000 ಕೋಟಿ ರೂಪಾಯಿ ಆದಾಯ ಬರುತ್ತೆ ಸರ್ಕಾರಕ್ಕೆ. ಸರ್ಕಾರದ ಅಂಕಿಅಂಶದ ಪ್ರಕಾರ ಇನ್ನು 10 ಕೋಟಿ ಜನ ಬಾಕಿ ಇದ್ದಾರೆ ಪ್ಯಾನ್ಗೆ ಆಧಾರ್ ಲಿಂಕ್ ಮಾಡಲಿಕ್ಕೆ, ಒಬ್ಬರಿಗೆ 1,000 ರೂಪಾಯಿ. ಸರ್ಕಾರಕ್ಕೆ ಜನರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇರುವಂತಹ ಪ್ಯಾನ್ ಕಾರ್ಡ್ಗೆ ಇರುವಂತಹ ಆಧಾರ್ ಸಂಖ್ಯೆಯನ್ನು ಜೋಡಣೆ ಮಾಡಲಿಕ್ಕೆ ನಾವು ಯಾಕೆ 1,000 ರೂಪಾಯಿ ಕೊಡಬೇಕು ಅಂತ. ಇದರಲ್ಲಿ ಸರ್ಕಾರಕ್ಕೇನು ಹೊರೆ ಇಲ್ಲ, ಸರ್ಕಾರಕ್ಕೇನು ಭಾರ ಇಲ್ಲ. ಸರ್ಕಾರ ಪ್ಯಾನ್ ಕಾರ್ಡ್ಗೆ ಆಧಾರ್ ಸಂಖ್ಯೆಯನ್ನು ಜೋಡಣೆ ಮಾಡಲಿಕ್ಕೆ ಸರ್ಕಾರ ಏನು ಖರ್ಚು ಮಾಡಬೇಕಾದಂಥ ಅಗತ್ಯ ಏನಿಲ್ಲ. ವೆಬ್ಸೈಟ್ಗೆ ಹೋಗೋದು, ಸೀಡಿಂಗ್ ಮಾಡಿದ್ರಾಯ್ತು ನಂಬರು, ಇದಕ್ಕೆ ಯಾಕೆ 1,000 ರೂಪಾಯಿ ದಂಡ ಕೊಡಬೇಕು ಅಂತೇಳಿ. ಖರ್ಚು ಮಾಡದೆಯೇ ಸರ್ಕಾರ 13,000 ಕೋಟಿ ರೂಪಾಯಿ ಆದಾಯ ನಿರೀಕ್ಷೆ ಮಾಡ್ತಾ ಇದೆ. 13,000 ಕೋಟಿ ರೂಪಾಯಿ ಈ ವರ್ಷದ ಫೆಬ್ರವರಿಯಿಂದ ಜೂನ್ 30ರ ಒಳಗೆ, ಕಳೆದ ವರ್ಷದ ಜುಲೈನಿಂದ ಈ ವರ್ಷದ ಫೆಬ್ರವರಿವರೆಗೆ ಎಷ್ಟು ಜನ ಪ್ಯಾನ್ಗೆ ಆಧಾರ್ ಲಿಂಕ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿಲ್ಲ ಸರ್ಕಾರ. ಆದರೆ ಕಳೆದ ಫೆಬ್ರವರಿಯಲ್ಲಿ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ, ಜೊತೆಗೆ ಇವತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಲೆಕ್ಕ ಹಾಕಿದ್ರೆ, ಫೆಬ್ರವರಿಯಿಂದ
ಈ ವರ್ಷದ ಜೂನ್ 30ರ ಒಳಗಡೆ ಸರ್ಕಾರ ಬರೋಬ್ಬರಿ 13,000 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸುತ್ತೆ ದಂಡದ ರೂಪದಲ್ಲಿ. ಯಾವುದೇ ಹೊರೆ ಇಲ್ಲದೆ, ಯಾವುದೇ ಖರ್ಚಿಲ್ಲದೆ, ಯಾವುದೇ ಭಾರ ಇಲ್ಲದೆ ಕೂತಲ್ಲೇ 13,000 ಕೋಟಿ. ಜನಸಾಮಾನ್ಯರಿಗೆ ಸಿಟ್ಟು, ಯಾಕೆ ಕೊಡಬೇಕು 1,000 ಅನ್ನು, ಯಾಕೆ ಕೊಡಬೇಕು 1,000 ಯಾಕೆ ಕೊಡಬೇಕು ಅಂತ ಹೇಳಿ. ಅನಾವಶ್ಯಕ ಹೊರೆ ಜನರಿಗೆ, ಅನಗತ್ಯ ಹೊರೆ, ಅನಗತ್ಯ ದಂಡ ಜನಸಾಮಾನ್ಯರ ಮೇಲೆ ಸರ್ಕಾರದಿಂದ.